ಹಾಯ್, ನಮಸ್ಕಾರ ಫ್ರೆಂಡ್ಸ್. ನಾನು ವಿಜಯ್ ವಸಿಷ್ಠ, ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನಾವು ಯಾವುದೇ ಒಂದು ಸ್ಕೀಮಿಗೆ ಅಪ್ಲೈ ಮಾಡಿದ್ರೆ ಅದು ನಮಗೆ ಹಣ ಏನಿದೆ ಅದು ಬ್ಯಾಂಕ್ ಅಕೌಂಟಿಗೆ ಬಂದು ಸೇರುತ್ತೆ, ನಿಮಗೆ ಗೊತ್ತಿದೆ. ಬಟ್ ಅದರಲ್ಲಿ ಒಂದು ರೂಲ್ ಇರುತ್ತೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರಬೇಕು ಅಂತ. ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಅದಕ್ಕಾಗಿ ನೀವು ನಿಮ್ಮ ಒಂದು ಯಾವುದಾದ್ರೂ ಒಂದು ಮೊಬೈಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಮೊಬೈಲ್ನಲ್ಲಿ. ಸೊ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು UIDAI ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, UIDAI ಅಂತ ಸರ್ಚ್ ಮಾಡಿದಾಗ UIDAI.gov.in ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗೆಟ್ ಆಧಾರ್, ಅಪ್ಡೇಟ್ ಆಧಾರ್ ಈ ರೀತಿಯಾಗೆಲ್ಲ ಬರುತ್ತೆ. ಬಟ್ ನಾವು ಇಲ್ಲಿ ಒಂದು 3 ಲೈನ್ಸ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ 5 ಆಪ್ಷನ್ಸ್ ಬರುತ್ತೆ. ಮೈ ಆಧಾರ್, ಅಬೌಟ್ UIDAI, ಇಕೋಸಿಸ್ಟಮ್, ಮೀಡಿಯಾ ಆ್ಯಂಡ್ ರಿಸೋರ್ಸಸ್, ಕಾಂಟ್ಯಾಕ್ಟ್ ಆ್ಯಂಡ್ ಸಪೋರ್ಟ್ ಅಂತ. ಇಲ್ಲಿ ನಾವು ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ. ಓಕೆ, ಆ ರೀತಿಯಾಗಿ ಪೇಜ್ ಕಾಣುತ್ತೆ. ಇಲ್ಲಿ ನೋಡಿ, ಅಲ್ಲಿ ನೀವು ಆಧಾರ್ ಸರ್ವೀಸಸ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತೆ ಒಂದು ಡ್ರಾಪ್ ಡೌನ್ ಲಿಸ್ಟಲ್ಲಿ ಏನೋ ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ನೀವು ಆಧಾರ್ ಸರ್ವೀಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಕಾಣ್ತಿದೆ ಆಧಾರ್ ಸರ್ವೀಸಸ್ ಅಂತ. ಓಕೆ, ಈ ರೀತಿಯಾಗಿ ಪೇಜ್ ಬರುತ್ತೆ, ವೇರಿಫೈ ಆಧಾರ್, ವೇರಿಫೈ ರಿಜಿಸ್ಟರ್ ಮೊಬೈಲ್, ಹಾಗೆಲ್ಲ ಏನೇನೋ. ಬಟ್ ನಮ್ಗೆ ಅದೆಲ್ಲ ಬೇಡ, ನಾವು ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಲಿಂಕ್ ಆಗಿದೆಯಾ ಅಂತ ನೋಡೋಕ್ಕೆ ಹೋಗ್ತಾ ಇರುವಂಥದ್ದು. ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಬೇಕಾಗತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡಿ, ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಚೆಕ್ ಆಧಾರ್ / ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಆಧಾರ್ ನಂಬರ್, 12 ಅಂಕೆಯ ಆಧಾರ್ ನಂಬರ್ನ ಟೈಪ್ ಮಾಡೋದಕ್ಕೆ ಕೇಳುತ್ತೆ. ಅದನ್ನು ನೀವಿಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟು ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಒಂದು ಕ್ಯಾಪ್ಚಾ ಬರ್ತಾ ಇರುತ್ತೆ, ಅದನ್ನು ಎಕ್ಸಾಕ್ಟಾಗಿ ನೀವು ಕೆಳಗೆ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ನಂಬರಿಗೆ ರಿಜಿಸ್ಟರ್ ಆಗಿರುವಂಥ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ ಒಂದು OTPನ ಒತ್ತಿದಾಗ, ಒತ್ತಿ ಸಬ್ಮಿಟ್ ಕೊಟ್ಟಾಗ ಚೆಕ್ ಆಧಾರ್ ಲಿಂಕಿಂಗ್ ಸ್ಟೇಟಸಲ್ಲಿ ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬರುತ್ತೆ. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅದು ಆಧಾರಿಗೆ ಲಿಂಕ್ ಆಗಿದೆ ಅಂತ ಅರ್ಥ. ಸೊ ನಾಟ್ ಲಿಂಕ್ಡ್ ಅಂತ ಬಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅರ್ಥ. ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಅದನ್ನು ಲಿಂಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇರಬೇಕಿದು. ಸೊ ಇದು ಆ್ಯಕ್ಟಿವ್ ಇದ್ದರೆ ಮಾತ್ರ ಮನಿ ರಿಸೀವ್ ಆಗುತ್ತೆ. ಹಾಗೆ ಬ್ಯಾಂಕ್ ಲಿಂಕಿಂಗ್, ಯಾವತ್ತು ಡೇಟ್, ಯಾವತ್ತು ನೀವು ಲಿಂಕ್ ಮಾಡಿದ್ದೀರಾ ಅದು ಕೂಡ ಇರುತ್ತೆ. ಯಾವ ಒಂದು ಬ್ಯಾಂಕ್ ಅಂತ ಹೆಸರು ಕೂಡ ಇರುತ್ತೆ. ಸೊ ನನ್ನ ಒಂದು ಅಕೌಂಟ್ ಏನಿದೆ ಅದು ಕರ್ನಾಟಕ ಬ್ಯಾಂಕ್ನಲ್ಲಿದೆ, ಅದಕ್ಕೆ ಇಲ್ಲಿ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ಯಾವ ಒಂದು ಬ್ಯಾಂಕ್ ಲಿಂಕ್ ಆಗಿದೆಯೋ, ನೀವು ಆಧಾರ್ ಸಂಖ್ಯೆ ಕೊಟ್ಟಾಗ ಇಲ್ಲಿ ಬರುವಂತಲ್ಲ ಈ ಹೆಸರು, ಈ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಹಣ ಬಂದು ಸೇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ 2-3 ಅಕೌಂಟ್ ಇದ್ದು ಯಾವುದಕ್ಕೆ ಬರುತ್ತೆ ಅಂತ ಕನ್ಫ್ಯೂಷನಲ್ಲಿದ್ದರೆ, ಇಲ್ಲಿ ಒಂದು ಅಕೌಂಟ್ ಆಗಿ ಇರುತ್ತಲ್ವಾ, ಶೋ ಆಗುತ್ತಲ್ಲ, ಇಲ್ಲಿ ಈ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತೆ. ಓಕೆ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬೇರೆಯವರೆಲ್ಲ ಸ್ಕೀಮ್ಸ್ ಎಲ್ಲ ಅಪ್ಲೈ ಮಾಡ್ತಿದ್ದಾರೆ, ಅವರಿಗೂ ಗೊತ್ತಾಗಲಿ ಬ್ಯಾಂಕಿಗೆ ಲಿಂಕ್ ಆಗಿದೆಯಾ ಇಲ್ವಾ ಆಧಾರ್ ಅನ್ನುವಂಥದ್ದು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.